ಇನ್ನು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿರ್ತಕ್ಕಂಥ ರೇವಣ್ಣ ಅವರು ಕಳೆದ ಮೂರು ದಿವಸದಿಂದನೂ ಕೂಡ ಜೈಲಿನಲ್ಲಿ ವಾಸ ಪಾಪ ರೇವಣ್ಣ ಅವರಿಗೆ ನಿದ್ರೆನೂ ಸರಿಯಾಗಿ ಆಗ್ತಾ ಇಲ್ಲ ಊಟವೂ ಸರಿಯಾಗಿ ಆಗ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇದ್ವಿ ಮೂರು ದಿನಗಳಿಂದ ರೇವಣ್ಣ ಜೈಲಿನಲ್ಲಿ ಸೆರೆವಾಸ ಇವತ್ತು ಎಂಟು ದಿನ ಆಯಿತು ಕರೆಕ್ಟ್ ಕರೆಕ್ಟಾಗಿ ರೇವಣ್ಣ ಅರೆಸ್ಟ್ ಆಗಿ ಬಟ್ ಬರಪ್ನಗರ ಸೇರಿ ಮೂರು ದಿನ ಆಯಿತು ಜೈಲಿನಲ್ಲಿ ರೇವಣ್ಣಾಗಿ ನಿದ್ರೇನೂ ಇಲ್ಲ ಊಟವೂ ಸರಿಯಾಗಿ ಆಗ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಾರೆ ಜೈಲು ಆಸ್ ಅಂದರೆ ಜೈಲು ಆಸ್ಪತ್ರೆ ವೈದ್ಯರೇನಿದ್ದಾರೆ ಜೈಲಿನಲ್ಲೇ ಒಂದು ಆಸ್ಪತ್ರೆ ಇರುತ್ತೆ ಅಲ್ಲೇನು ವೈದ್ಯರಿದ್ದಾರೆ ಅವರಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಬೆಳಗ್ಗೆ ಮತ್ತು ಸಾಯಂಕಾಲ ಅವರ ಆರೋಗ್ಯವನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಆವಾಗಲೇ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ವಿಕ್ಟೋರಿಯಾದಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ರು ಮತ್ತು ಅದಾದಮೇಲೆ ಏನು ನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಏನು ವಿಧಿಸಲಾಯಿತು ಏಳು ದಿನಗಳದು ಅಲ್ಲಿ ಪರಪ್ನ ಗ್ರಹದಲ್ಲಿ ಈಗ ಟ್ರೀಟ್ಮೆಂಟ್ ಅದು ಅಲ್ಲದೆ ನಿನ್ನೆ ಇವತ್ತು ನಾಳೆ ಸರ್ಕಾರಿ ರಜೆ ಇರೋದರಿಂದ ಬೇರೆ ಯಾರೂ ಕೂಡ ರೇವಣ್ಣ ಅವ್ರನ್ನ ಭೇಟಿ ಮಾಡೋ ಹಾಗೂ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡಿತಾ ಹೋಗೋಣ ಎಸ್ ನಾಗೇಶ್ ಜೈಲುವಾಸ ರೇವಣ್ಣ ಅವರಿಗೆ ಯಾವ ರೀತಿ ಮುಂದುವರೆದಿದೆ ಅರವಿಂದ ಕಿಡ್ನಾಪ್ ಕೇಸಲ್ಲಿ ಬಂಧನವಾಗಿರುವಂತಹ ಮಾಜಿ ಸಚಿವ ರೇವಣ್ಣ ಅವರ ಜೈಲು ವಾಸದಲ್ಲಿ ಅವರ ಚಡಪಡಿಕೆ ಮುಂದುವರಿದಿದೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು ಯಾಕಂದರೆ ಸಾಕಷ್ಟು ಐಷಾರಾಮಿಯಾಗಿ ಶಾಸಕರಾಗಿ ಇದ್ದಂತಹ ರೇವಣ್ಣ ಅವರು ಏಕಾಏಕಿ ಸೆರೆಮನೆ ವಾಸ ಅನುಭವಿಸ್ತಿರುವಂಥದ್ದು ಸಾಕಷ್ಟು ಅವರಿಗೆ ನೋವು ತರ್ತಿರುವಂಥದ್ದು ಜೈಲಿನಲ್ಲಿ ಅವರಿಗೆ ಸರಿಯಾದ ಊಟಕ್ಕೂ ಊಟ ಮಾಡಲಿಕ್ಕೂ ಆಗ್ತಿಲ್ಲ ಜೊತೆಗೆ ಈಗಾಗಲೇ ಅವರು ಬಂಧನ ಮಾಡಿರುವಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ಅನಾರೋಗ್ಯದಿಂದ ಬಳಲ್ತಾಯಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ವಿಕ್ಟೋರಿಯಾ ಹಾಸ್ಪಿಟ್ಲು ಮತ್ತು ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗಿತ್ತು ಅಲ್ಲಿ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ಅವರಿಗೆ ಗ್ಯಾಸ್ಟ್ರಿಕ್ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಚಿಕಿತ್ಸೆ ಕೂಡ ಕೊಡಿಸಲಾಗಿತ್ತು ಅದೇ ನಂತರ ಅಲ್ಲಿಂದ ಜಾಮೀನಿಗೆ ಅವರು ಅಪ್ಲೈ ಮಾಡಿದರು ಆದರೆ ಜಾಮೀನು ನಿರಾಕರಣೆ ಆದ ಬಳಿಕ ಅವರಿಗೆ ಏಳು ದಿನಗಳ ಕಾಲ ಸೆರೆಮನೆ ಆ ವಾಸಕ್ಕೆ ಒಂದು ಆದೇಶವನ್ನು ಮಾಡಿತ್ತು ಹಾಗಾಗಿ ಇವತ್ತಿನಿಂದ ಮೂರು ದಿನ ಆಯಿತು ರೇವಣ್ಣ ಅವರು ಜೈಲಿನಲ್ಲಿದ್ದು ಜೈಲಿನಲ್ಲಿ ಅವರಿಗೆ ಸರಿಯಾದ ಊಟ ಮಾಡಲಿಕ್ಕೂ ಇಲ್ಲ ನಿದ್ದೆ ಮಾಡಲಿಕ್ಕೂ ಆಗದೆ ಸಾಕಷ್ಟು ಚಟುವಟಿಕೆಯಿಂದ ಇದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಜೊತೆಗೆ ಇನ್ನೂ ಮೂರು ದಿನಗಳ ಕಾಲ ಈಗಾಗಲೇ ಸೋಮವಾರ ತನಕ ರಜೆ ಇರೋದರಿಂದ ಸರ್ಕಾರಿ ರಜೆ ಇರೋದರಿಂದ ರೇವಣ್ಣ ಅವರನ್ನು ಯಾರಿಗೂ ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಹಾಗಾಗಿ ಸಾಕಷ್ಟು ಅವರು ಅಂದರೆ ಸಂಬಂಧಿಕರು ಅವರ ಬೆಂಬಲಿಗರು ಹೋಗಿ ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಸಮಾಧಾನ ಅನ್ನಿಸ್ತಿತ್ತು ಮೂರು ದಿನಗಳ ಕಾಲ ಯಾವುದೇ ವ್ಯಕ್ತಿಗಳಿಗೆ ಭೇಟಿ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಸಾಕಷ್ಟು ನೋವಿನಿಂದ ಚಟುವಟಿಕೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು ಹಾಗೆ ಸಂಪರ್ಕದಲ್ಲಿ ನಾಗೇಶ್ ಮತ್ತು ನಿಮ್ಮ ಜೊತೆ ನಾನು ಮಾತನಾಡ್ತೀನಿ ಸೊ ಇದು ರೇವಣ್ಣ ಅವರ ಕಳೆದ ಮೂರು ದಿನಗಳ ಜೈಲು ವಾಸದ ವಿಚಾರ ಅವರು ಯಾವ ರೀತಿ ಅಲ್ಲಿದ್ದಾರೆ ಅಂತಂದ್ಬಿಟ್ಟು ಬಟ್ ಅವ್ರ ಹೆಲ್ತ್ ಮಾತ್ರ ತುಂಬ ಅಪ್ಸೆಟ್ ಆಗ್ತಾ ಇದೆ ಹೊಟ್ಟೆ ನೋವು ಜಾಸ್ತಿ ಆಗ್ತಾಯಿದೆ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ಬಟ್ ಫಾರ್ ಟೈಮ್ ಬಿಂಗ್ ಅನುಭವಿಸಲೇಬೇಕು